ಕ್ಷೇತ್ರದ ಹತ್ತು ಶಾಸಕರಾಗಿರ್ಬೋದು, ಕಾಂಗ್ರೆಸ್ ಮುಖಂಡರುಗಳು ಆಗಿರಬಹುದು, ಜೊತೆಗೆ 270 ಸಂಸದರು ಬಿಜೆಪಿ ಕಡೆಯಿಂದ ಪ್ರಚಾರವನ್ನ ಮಾಡಿದ್ರು. ಒಟ್ಟಾರೆ ಈ ಪ್ರಚಾರ ಸಕ್ಸಸ್ ಅನ್ನ ಕಾಣುತ್ತಾ ಅನ್ನೋದಿರು ಇರುವಂತಹ ಒಂದು ಕುತೂಹಲ. ಬಟ್ ಅವರು ನಿರೀಕ್ಷೆ ಮಾಡಿದ ಮಟ್ಟಿಗೆ ಆ ಒಂದು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಅದೇ ರೀತಿಯಾಗಿ ಹೇಳಿದ್ವು. ಆದ್ರೆ ಬಿಜೆಪಿ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಾವು 46 ರಿಂದ 47 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸ್ತೀವಿ ಅಂತ ಹೇಳಿ ಬಿಜೆಪಿ ಹೇಳ್ಕೊಂಡು ಬರ್ತಾ ಇತ್ತು. ಬಟ್ ಮತದಾರ ಕೊನೆಯದಾಗಿ ಕೊಡುವಂತಹ ತೀರ್ಪು ಮತದಾರನೇ, ಹಾಗಾಗಿ ಆತ ಕೊಡುವಂತಹ ಮತವೇ ನಿರ್ಣಾಯಕ ಆಗುತ್ತೆ, ಆತ ಕೊಡುವ ರಿಸಲ್ಟ್ ನಿರ್ಣಾಯಕ ಆಗುತ್ತೆ. ಮತ್ತೊಮ್ಮೆ ಈಗ ಆಪ್ ಪಕ್ಷದ ಕಡೆಗೆ ಮತದಾರ ಅಲ್ಲಿ ತನ್ನ ಒಲವನ್ನ ತೋರಿಸಿದ್ದಾನೆ. ಬಟ್ ನಾಟ್ ಬ್ಯಾಡ್, 16 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಬಿಜೆಪಿ. ಅಷ್ಟೊಂದು ವಿಚಾರಗಳನ್ನ ಇಟ್ಕೊಂಡು ಈ ಸಲ ಎಲೆಕ್ಷನ್ ಗೆ ಹೋದ್ರು ಕೂಡ, ಹಾಗಾಗಿ ಏನಾಗುತ್ತೆ ವಿಚಾರ ಅನ್ನೋದಕ್ಕಿಂತ ಅಭಿವೃದ್ಧಿ ವಿಚಾರ ಇರಲಿಲ್ಲ ಇಲ್ಲಿ ಪ್ರಮುಖವಾಗಿ. ಸಿಎ, ಎನ್ಆರ್ಸಿ, ಎನ್ಪಿಆರ್, 371J ಕಲಮು, ಅವನ್ ದೇಶದ್ರೋಹಿ, ಗೋಲಿಮಾರ್, ಈ ಸಾಕಷ್ಟು ವಿಚಾರಗಳೇ ಒಂದು ದೊಡ್ಡ ಮಟ್ಟದ ವಿವಾದಗಳನ್ನ ಕೂಡ ಸೃಷ್ಟಿ ಮಾಡಿತ್ತು, ಚರ್ಚೆಯನ್ನ ಕೂಡ ಹುಟ್ಟುಹಾಕಿತ್ತು. ಆದ್ರೆ ಇಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಇಷ್ಟು ದೊಡ್ಡ ಮಟ್ಟದ ಗೆಲುವು ಅಂದ್ರೆ, ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಯಾವುದೇ ರಾಜ್ಯದಲ್ಲಾಗ್ಲಿ ಒಬ್ರು ಅಧಿಕಾರವನ್ನ ನಡೆಸ್ತಾ ಇದ್ದಾರೆ ಅಂದ್ರೆ 150 ಸ್ಥಾನ ಗೆದ್ದಂತವ್ರು 120 ಸ್ಥಾನಕ್ಕೆ ಹೋಗ್ಬೋದು, ಆದ್ರೂ ಕೂಡ ಅಧಿಕಾರ ಅಂದ್ರೆ ಸರ್ಕಾರವನ್ನ ರಚನೆ ಮಾಡಿ ಮುಂದುವರಿತಾ ಇರ್ತಾರೆ. ಇದನ್ನ ನಾವು ನೋಡಿದೀವಿ ನರೇಂದ್ರ ಮೋದಿ ಅವರು ಇದ್ದಂತ ಸಂದರ್ಭದಲ್ಲೂ ಅಷ್ಟೇ. ಗುಜರಾತ್ ನಲ್ಲಿ ಅವರು ಮೊದಲ ಬಾರಿಗೆ 150 ಸ್ಥಾನ ಗೆದ್ದಾದ್ಮೇಲೆ 140 ಬಂದ್ರು, 112 ಬಂದ್ರು, ಈ ರೀತಿಯಾಗಿ ಸಿಂಪಲ್ ಮೆಜಾರಿಟಿ ಇಲ್ಲಿ ಅಂತ ಹೇಳಿ. ಕರ್ನಾಟಕದ ಉದಾಹರಣೆ ಕೂಡ ಅದೇ ರೀತಿಯಾಗಿದೆ. ಯಾವ ರೀತಿಯಾಗಿ ಕಾಂಗ್ರೆಸ್ ಅಲ್ಲ, ಅದೇ ಕಾಂಗ್ರೆಸ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಭಾಗ್ಯಗಳನ್ನ ಎಲ್ಲ ಕೊಟ್ಟಾದ್ಮೇಲೂ ಕೂಡ 123 ಇದ್ದಿದ್ದು ಸೀದಾ 80 ಹೋಗಿತ್ತು. ಆಂಟಿ ಎನ್ಕಂಬರೆನ್ಸ್ ಅಲ್ಲಿ ಇವತ್ತು ಆಮ್ ಆದ್ಮಿ ಪಾರ್ಟಿಗೆ ಏನೇ ಒಳ್ಳೆ ಕೆಲಸಗಳು ಮಾಡಿದ್ರು ಕೂಡ ಜನರು ವಿಶ್ವಾಸ ಕಳಿಸಿದ್ರು ಕೂಡ 5 ವರ್ಷ ಆಳಿರ್ತಕ್ಕಂತ ಸರ್ಕಾರ, 5 ವರ್ಷ ಆಳಿರ್ದಂತ ಸರ್ಕಾರದ ಮೇಲೆ ಯಾವಾಗ್ಲೂ ಜನ ಸ್ವಲ್ಪ ವಿರುದ್ಧವಾಗಿ ಬರ್ತಾರೆ. ಆಜ್ ಆಮ್ ಆದ್ಮಿ ಪಾರ್ಟಿ ದಿಲ್ಲಿ ಕೇಂದ್ರ ಐಸಾ ಮುಖ್ಯಮಂತ್ರಿ 70 ಸಾಲ ಆಜಾದಿ ಕೆ ಬಾದ್ ಹಮಲೋಗೋ ನೇ ದೇಖಾ, ಹಮಲೋಗ ಯಹಾಂ ಪರ್ ರಹ ಚುಕೆ ಹೈ, ಹಮ್ನೆ ದೇಖಾ ಹೈ ಬಹುತ್ ಸಿ ಪಾರ್ಟಿಯಾಂ ಆಯಿ, ಲೇಕಿನ್ ಆಜ್ ದಿಲ್ಲಿ ಕೆ ಮುಖ್ಯಮಂತ್ರಿ ನೇ 70 ಸಾಲ ಆಜಾದಿ ಕೆ ಬಾದ್ ಪಹಲಾ ರಾಜ್ಯ ಕಾ ಮುಖ್ಯಮಂತ್ರಿ ಹೈ ಜಿಸ್ನೆ ಕಾಮ್ ಕೆ ನಾಮ್ ಪೆ ವೋಟ್ ಮಾಂಗಾ ಹೈ, ಅಪ್ನೆ ಮುದ್ದೋ ಪೆ ಮಾಂಗಾ ಹೈ, ಪಾನಿ, ಬಿಜಲಿ, ಶಿಕ್ಷಾ, ಸ್ವಾಸ್ಥ್ಯ. ಲೇಕಿನ್ ಜೊ ಹೈ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಕೆ ಕಪಿಲ್ ಮಿಶ್ರಾ ಜೊ ಕಂಡಿಡೇಟ್ ಹೈ ಜೊ ಹೈ ಕ್ಯಾ ಕಹತೆ ಹೈ ಉನ್ಹೊನೆ ಉಸಿ ದಿನ ಉನ್ಹೊನೆ ಜಾತ್ ಧರ್ಮ ಕಿ ರಾಜನೀತಿ ಕರಿ, ಉನ್ಹೊನೆ ಕಹಾ ಕಿ 8 ತಾರೀಖ್ ಕೋ ಜೊ ಹೈ ಇಂಡಿಯಾ ಪಾಕಿಸ್ತಾನ್ ಕಾ ಮ್ಯಾಚ್ ಹೈ, ಮೈ ಆಪ್ಕೆ ಚಾನೆಲ್ ಕೆ ಮಾಧ್ಯಮ ಸೆ ಕಹನಾ ಚಾಹತಾ ಹೂಂ, ಮೇಡಮ್ ಆಪ್ ಲೋಗ್ ದಿಖಾಯಿಯೇಗಾ ಜರೂರ್, ಹಮ್ ಲೋಗೋ ಕಿ ಆವಾಜ್ ದಬ್ ಜಾತಿ ಆಪ್ ಲೋಗ್ ದಿಖಾಯಿಯೇಗಾ ಜರೂರ್ ಕಿ ಆಜ್ ಇಂಡಿಯಾ ಕಿ ಜೀತ್ ಹುಯಿ ಹೈ, ಪಾಕಿಸ್ತಾನ್ ಕಿ ಹಾರ್ ಹುಯಿ ಹೈ, ತೋ ಪಾಕಿಸ್ತಾನ್ ಭಾರತೀಯ ಜನತಾ ಪಾರ್ಟಿ ಉನ್ಹೊನೆ ಅಪ್ನೆ ಆಪ್ ಕೋ ಸಾಬಿತ್ ಕಿಯಾ ಹೈ, ಉನ್ಹೊನೆ ಅಪ್ನೆ ಆಪ್ ಕೋ ಸಾಬಿತ್ ಕಿಯಾ ಹೈ, ಯೇ ಬಾಯ್ಟ್ ಜರೂರ್ ಕಪಿಲ್ ಮಿಶ್ರಾ ಕೋ ಭೇಜಿಯೇಗಾ ಭಾರತೀಯ ಜನತಾ ಪಾರ್ಟಿ. ಆಮ್ ಆದ್ಮಿ ಮುಂದೆ ಕಾಂಗ್ರೆಸ್ ಧೂಳಿಪಟ ಆಗಿದೆ, ರಾಷ್ಟ್ರೀಯ ಪಕ್ಷ ಧೂಳಿಪಟ ಆಗಿದೆ. ಆ ಒಂದು 2015ರಲ್ಲೂ ಕೂಡ ಅದೇ ಕಂಡು ಬಂದಿತ್ತು. ಈವರೆಗೂ ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆಯನ್ನ ಸಾಧಿಸಿದೆ, ಬಲ್ಲಿಮಾರನ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈಗ ಮುನ್ನಡೆಯನ್ನ ಸಾಧಿಸಿದೆ. ಆ ಒಂದು ವಿಚಾರವನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಈಗ ಸೀಮಿತ ಆಗಿದೆಯಾ ಕಾಂಗ್ರೆಸ್, ಯಾಕಂದ್ರೆ 2015ರಿಂದ ಮೊನ್ನೆವರೆಗೂ ಈ ಸಲ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸುವ ಒಂದು ಪ್ರಯತ್ನಗಳು ಈಗ ಕಾಣಿಸ್ತಾ ಇದೆ. ಅದು ಗೆಲುವು ಕೂಡ ಆಗಬಹುದು ಮುಂದಿನ ಸಂದರ್ಭದಲ್ಲಿ ಅಂತ ಹೇಳಿ. ಸರಿ, ಇಷ್ಟು ಭೋಜೇಗೌಡ್ರೆ ಸರ್, ಇಲ್ಲಿ ನೋಡ್ತಾ ಇದೀವಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೀನಾಯ ಸೋಲು ಒಂದು ಕಾಂಗ್ರೆಸ್ಗೆ, ಇನ್ನೊಂದು ಬಿಜೆಪಿಗೆ ಅಲ್ಪ ಚೇತರಿಕೆ, ಹಾಗೆ ಆಮ್ ಆದ್ಮಿ ಪಾರ್ಟಿ ಮತ್ತೆ ಎಗೇನ್ ಗದ್ದುಗೆ ಅತ್ತ ದಾಪುಗಾಲಿಡ್ತಾ ಇರೋದು. ಎಲ್ಲೋ ಒಂದ್ ಕಡೆ ಜಾತಿ ಧರ್ಮದ ವಿಚಾರಗಳನ್ನ ಬಿಟ್ಟು ಅಭಿವೃದ್ಧಿಯ ವಿಚಾರಗಳ ಬಗ್ಗೆ ನಾವು ಗಮನವನ್ನ ಹರಿಸಬೇಕಾಗಿದೆ ಅಂತ ದೆಹಲಿ ಜನ ಮೆಸೇಜ್ ಕೊಡ್ತಾ ಇದಾರೆ ಅಂತ ಕಾಣಿಸುತ್ತೆ. ಇಟ್ ಇಸ್ ಶೂರ್ ಸರ್, ಯಾಕೆಂದ್ರೆ ನೋಡಿ, ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ, ಬಿಜೆಪಿಯವರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅಧಿಕಾರ ಇಟ್ಕೊಂಡು ಜನರ ಮುಂದೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ, ಇಡೀ ದೇಶದಲ್ಲಿ ಮಾತಾಡ್ತಾ ಇಲ್ಲ, ಇಡೀ ದೇಶದಲ್ಲಿ ಮಾತಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಕೇಜ್ರಿವಾಲ್ ಮೇಲೆ ವೈಯಕ್ತಿಕವಾದ ನಿಂದನೆಗಳನ್ನು, ಅವ್ರ ಸರ್ಕಾರದ ಮೇಲೆ ಬೇರೆ ಬೇರೆ ಪ್ರಯೋಗಗಳು, ಎಂತೆಂಥ ಪ್ರಯೋಗಗಳು ಆಗಿದ್ರು ಕೂಡ ಅಭಿವೃದ್ಧಿ ವಿಚಾರ ಒಂದನ್ನೇ ಇಟ್ಕೊಂಡು ಕೇಜ್ರಿವಾಲ್ ಇವತ್ತು ಓಟ್ ಕೇಳಿರ್ತಕ್ಕಂಥ ಜನರನ್ನ, ಅದು ಬಡವರಿರ್ಬೋದು, ಶ್ರೀಮಂತ, ಈ ನೋಡಿ ಶ್ರೀಮಂತ ಇರ್ತಕ್ಕಂಥ ಅನೇಕ ಕ್ಷೇತ್ರಗಳಲ್ಲಿ ಹಿಂದೂಗಳು ಮೆಜಾರಿಟಿ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಇವತ್ತು ಆಮ್ ಆದ್ಮಿ ಪಾರ್ಟಿ ಮುಂದೆ ಬಂದಿದೆ. ಇಲ್ಲಿ ಸಿಎ ಒಂದು ವಿಚಾರನ ಇಟ್ಕೊಂಡು ಹೇಳ್ತಕ್ಕಂಥ ವಿಚಾರ ಇದ್ರೆ ಅಲ್ಲಿ ಏನು ಮುಸ್ಲಿಂ ಪ್ರಾಬಲ್ಯನೆ ಇಲ್ಲದೆ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಆಗಿ ಬಂತು. ಇವತ್ತು ಮುಸ್ಲಿಂ ಒಬ್ಬರನ್ನೇ ಟಾರ್ಗೆಟ್ ಸಿಎ ಒಳಗೆ ಮಾಡ್ತಾ ಇದಾರಲ್ಲ,
ಹಾಗಾಗಿ ಸಿ ಎ ಇದೆಲ್ಲ ನೀವು ಡೆವಲಪ್ಮೆಂಟ್ ವಿಚಾರಕ್ಕೆ ಅಷ್ಟೊಂದು ನೀವು ಪ್ರಾಧಾನ್ಯತೆ ಕೊಟ್ಟಿಲ್ಲ. ನಿಮ್ಮ ಬಜೆಟ್ ಕೂಡ ಈ ರೀತಿ ನಿಮ್ಮ ಬಜೆಟ್ ಕೂಡ ದೆಹಲಿಯ ಎಲ್ಲ ಸರ್ವೋತೋಮುಖ ಅಭಿವೃದ್ಧಿಗೆ ಯಾವುದೇ ತರ ಪೂರಕವಾದಂತಹ ಬಜೆಟ್ ಅಲ್ಲ ಅನ್ನೋ ವಿಚಾರನ್ನ ಈ ಚುನಾವಣೆಯಲ್ಲಿ ತೋರಿಸಿದ್ರು. ಜನತಾ ವೆಂಕಟೇಶ್ ಮೌರ್ಯ ಅವರೇ ಎಸ್ ಮಾತಾಡಿ. ಸರ್, ದೆಹಲಿಯಲ್ಲಿ ಏನು ಚುನಾವಣೆ ನಡೀತಾ ಇದೆ, ಈ ಚುನಾವಣೆ ಪೂರಕವಾಗಿ ನಾವು ಹೇಳುವಂತ ಸಂಗತಿಗಳೇನೆಂದ್ರೆ, ಏನು ಭಾರತ ಸರ್ಕಾರ ಅಭಿವೃದ್ಧಿ ಬಗ್ಗೆ ಏನು 1731 ಕಾಲೋನಿಗಳನ್ನು ಪಕ್ಕ ಮಾಡ್ತೀವಿ, ಕಹಾ ಜುಗ್ಗಿ ವಹಾ ಮಕಾನ್ ಎಲ್ಲಿ ಗುಡಿಸಲಿದೆಯೋ ಅಲ್ಲೇ ಮನೆ ನಿರ್ಮಾಣ ಮಾಡ್ತೀವಿ, ಮತ್ತು ದೆಹಲಿಯಲ್ಲಿ ಏನು ಪೊಲ್ಯೂಷನ್ ಜಾಸ್ತಿ ಇದೆ, ಆ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ದೆಹಲಿಯಲ್ಲಿ ರಿಂಗ್ ರಸ್ತೆ ಮಾಡಿ ಭಾರಿ ವಾಹನಗಳನ್ನ ಹೊರಗೆ ಮಾಡುವಂತದ್ದು, ಮತ್ತು ಶುದ್ಧ ಕುಡಿಯೋ ನೀರನ್ನ ಕೊಡ್ತೀವಿ ಅನ್ನೋಂತಹ ಆಲೋಚನೆಗಳು ಇವೆಲ್ಲವೂ ಕೂಡ ಮತದಾರರು ಈಗ ಏನ್ ನಮ್ಗೆ 16 ಕ್ಷೇತ್ರದಲ್ಲಿ ಮುಂದುವರಿತಾ ಇದ್ದೀವಿ, ಇದಕ್ಕೆ ನಮ್ಗೆ ಪೂರಕವಾಗಿ ಸಪೋರ್ಟ್ ಮಾಡ್ತಾ ಇದೆ. ಒಂದು ಎರಡನೇದು ಏನು ಮಾತಾಡಿಸ್ತೇನೆ ಸರ್, ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ. ಭಾರತ್ ಕೀ ರಾಜಧಾನಿ ಕಾ ಭವಿಷ್ಯ ತಯ ಕರ್ನೆ ವಾಲಾ, ಯಹಾಂ ಪೆ ಕಿಸಿ ನೇ ಕಾಮ್ ಕಿಯಾ ತೋ ಕಾಂಗ್ರೆಸ್ ಪಾರ್ಟಿ ನೇ ಕಾಮ್ ಕಿಯಾ, ಕರೇಗಾ ತೋ ಕೇಜ್ರಿವಾಲ್ ಹಿ ಕರೇಗಾ, ಔರ್ ತೋ ಕೋಯಿ ನಹೀ ಕರೇಗಾ.